ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಗೌಡರ ಮನೆ. ಸೊ ಇವತ್ತು ಮಂಡೆ ಮಂಡೆ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಅಮ್ಮನ ಮನೆಯಿಂದ ಬಂದ್ವಿ, ಜಸ್ಟ್ ಈಗ ಬಂದೆ. ಸೊ ನಿನ್ನೆ ಎಂಗೇಜ್ಮೆಂಟ್ ಮುಗಿದ್ಮೇಲೆ ಏನೋ ವಿಡಿಯೋನೇ ಮಾಡೋಕ್ಕಾಗಿಲ್ಲ, ಫುಲ್ ಟೈರ್ಡ್ ಆಗೋಗಿದ್ವಿ ಎಲ್ಲರೂ ಕೂಡ. ಸೊ ಮನೆಗೆ ಹೋಗಿ ಅಮ್ಮನ ಮನೇಲೇ ಇತ್ತು ಇವಾಗ. ಸೊ ಅಮ್ಮನ ಮನೇಲೇ ಇದ್ದು ಬೆಳಗ್ಗೆ ಬಂದ್ವಿ. ಸೊ ಹೀಗೆ ಜಸ್ಟ್ ಒಂದು ಹಾಫ್ ಆನ್ ಅವರ್ ಆಯ್ತಷ್ಟೇ ಬಂದು. ಅಮ್ಮ ಟಿಫನ್ಗೆ ಮೈಸೂರು ಬೇಳೆ ದಾಲ್ ಮತ್ತು ಚಪಾತಿ ಇಟ್ಟು ಕಲಿಸ್ಬಿಟ್ಟಿದ್ದಾರೆ. ಚಪಾತಿ ಮಾಡಬೇಕು. ಮಗ ಸ್ನಾನಕ್ಕೆ ಹೋಗಿದ್ದಾನೆ. ಯಾವುದೇ ಕೆಲಸ ಇನ್ನು ಲಗೇಜ್ ಎಲ್ಲ ಇದೆ, ಇದನ್ನೆಲ್ಲ ಎತ್ತಿರಬೇಕು. ಲಗೇಜ್ ಎಲ್ಲ ಎತ್ತಿರಬೇಕು. ಫ್ರೂಟ್ಸು ತಿಂಡಿ ಅದೆಲ್ಲ ಕೊಟ್ಟಿದ್ದಾರೆ, ಅದನ್ನೆಲ್ಲ ಎತ್ತಿರಬೇಕು. ಹಬ್ಬದ ಕ್ಲೀನ್ ಸ್ಟಾರ್ಟ್ ಮಾಡಬೇಕು. ಏನೇನು ಮಾಡೋದು ಏನೂ ಗೊತ್ತಾಗ್ತಾ ಇಲ್ಲ, ಬ್ಯುಸಿ ಬ್ಯುಸಿ ಆಗೋಗಿದೆ. ನೋಡೋಣ ಇವತ್ತಿನ ಡೇ ಹೇಗಾಗುತ್ತೆ ಏನು ಅಂತ ನೋಡೋಣ. ಹಾಗೆ ಈಗ ನಿದ್ದೆ ಬರ್ತದೆ, ಸಿಕ್ಕಾಪಟ್ಟೆ ನಿದ್ದೆ ಬರ್ತದೆ. ನಿದ್ದೆ ತುಂಬ ಕೆಟ್ಟಿದ್ವಿ ಅಲ್ಲ. ಸೊ ಅದಕ್ಕೆ ನಾನೀಗ ಫಸ್ಟು ಏನೇನು ಎತ್ಕೊಂಡು ಬಂದಿದ್ದೆ ಅಮ್ಮನ ಮನೆಯಿಂದ ಅದನ್ನೆಲ್ಲ ಎತ್ತಿಟ್ಬಿಡೋಣ ಅಂತ, ಅಂದರೆ ಫ್ರೂಟ್ಸು, ಒಂದಷ್ಟು ಫ್ಲವರ್ಸು, ಹಾಗೆ ಒಂದಷ್ಟು ತಿಂಡಿಗಳು, ಇದೆಲ್ಲ ಬಟ್ಟೆ ಇದೆಲ್ಲ ಕಳಿಸಿದ್ರಮ್ಮ. ಸೊ ಇದನ್ನೆಲ್ಲ ಎತ್ತಿಟ್ಬಿಡೋಣ. ಹೇಗೂ ಅಡುಗೆ ಮಾಡಿಸ್ತಿಲ್ಲ ಅಲ್ಲ, ಅಮ್ಮನೇ ಕಟ್ಟು ಕಳಿಸಿದ್ದಾರೆ, ಚಪಾತಿ ಇಟ್ಟೆಲ್ಲ ಕಲಿಸಿ ಮತ್ತು ಹೆಸರು ಬೇಳೆ ದಾಲ್ ಮಾಡಿ ಕಳಿಸಿ. ನಾನು ಹೇಳಿದೆ ನೀನೇನು ಮಾಡಬೇಡ ಅಮ್ಮ, ಮಲ್ಕೊ, ನೀನು ಟೈರ್ಡ್ ಆಗಿದೆ, ನಾನು ಹೋಗಿ ಏನಾದರೂ ಮಾಡ್ಕೋತೀನಿ ಮ್ಯಾಗಿ ಆ ಥರದ್ದು ಏನಾದರೂ ಅಂತ ಹೇಳಿದೆ. ಬಟ್ ಅಮ್ಮ ನಾನು ಇದೆಲ್ಲ ಅಷ್ಟರಲ್ಲಿ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಬಿಟ್ಟಿದ್ರು, ಸಿಕ್ಕಿದೆಲ್ಲ. ಸೊ ಅಮ್ಮ ಅಂದ್ರೇ ಹಾಗೆ ಅಲ್ವಾ. ಸೊ ಈಗ ಫ್ಲವರ್ಸ್ ತೊಗೊಂಡು ಬಂದಿದೆ. ಇದು ಜರಾಬರಿ ಅಂತ ಏನೋ ಹೇಳ್ತಾರಲ್ಲ, ನನಗೆ ಅದು ನೆನಪಿಲ್ಲ. ವೈಟ್ ಕಲರ್ ಬರುತ್ತಲ್ಲ ಅದು, ಮತ್ತು ಈ ಥರ ಫ್ಯಾನ್ಸಿ ಫ್ಲವರ್ಸು ಅಂದರೆ ಎಂಗೇಜ್ಮೆಂಟಲ್ಲಿ ಡೆಕೋರೇಷನ್ ಮಾಡಿದ್ರಲ್ಲ ಅದನ್ನೆಲ್ಲ ತೊಗೊತಾ ಇದ್ರು. ತುಂಬ ಫ್ರೆಶ್ ಆಗಿತ್ತು ಫ್ಲವರ್ಸು, ಬಿಟ್ಟು ಬರೋ ಮನಸ್ಸೇ ಬರ್ತಿರ್ಲಿಲ್ಲ. ಸೊ ಎಲ್ಲ ತೊಗೊತಾ ಇದ್ರು ಸ್ವಲ್ಪ ಸ್ವಲ್ಪ. ನಾನು ಕೂಡ ಇದನ್ನು ಎತ್ಕೊಂಡು ಬಂದೆ, ನನಗೆ ಇದು ಫ್ಲವರ್ಸ್ ತುಂಬ ಇಷ್ಟ ಆಗುತ್ತೆ. ಇದನ್ನು ನೇಮ್ ಕರೆಕ್ಟಾಗಿ ಹೇಳೋದನ್ನ ಇಲ್ವಾ ಗೊತ್ತಿಲ್ಲ, ಬಟ್ ಇದೆರಡನ್ನ ತೊಗೊಂಡು ಬಂದಿದ್ದೆ. ಸೊ ನಾನು ಒಂದು ಪ್ಲಾಸ್ಟಿಕ್ ಫ್ಲವರ್ಸ್ನ ಇಟ್ಟು ಲೈಟಿಂಗ್ಸ್ನ ಹಾಕಿದೆ, ಇದು ಕಿಚನಲ್ಲಿ ಇಟ್ಟಿದ್ದೆ ವಾಸು. ಸೊ ಅದನ್ನು ತೆಗೆದುಬಿಟ್ಟು ಇದನ್ನು ಹಾಕಿ ಇಡ್ತಾ ಇನ್ನೇ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು. ಇನ್ನು ಹಬ್ಬಕ್ಕೆ ತೊಗೊಳಕ್ಕೆ ಹೋದರೆ ಸಿಕ್ಕಾಪಟ್ಟೆ ಪ್ರೈಸ್ ಜಾಸ್ತಿ ಆಗಿರುತ್ತೆ, ನೋಡ್ಬೇಕು ಎಷ್ಟಾಗುತ್ತೆ ಅಂತಂದ್ಬಿಟ್ಟು. ಬಟ್ ನನಗೆ ಅಲ್ಲಿಟ್ಟಿರೋದನ್ನ ಹಬ್ಬದ ದೇವ್ರ ಹತ್ರ ಇಡೋದಕ್ಕೆ ಏನೋ ಅಷ್ಟು ಮನಸ್ಸು ಬರಲಿಲ್ಲ. ಸೊ ಅದಕ್ಕೆ ಹೇಗೆ ಕಾಣಿಸಿದೆ ನೋಡಿ, ಸಖತ್ತಾಗಿ ಕಾಣಿಸ್ತದೆ ಅಲ್ಲ, ನಂಗೆ ತುಂಬ ಇಷ್ಟ ಆಯಿತು ಈ ಥರ ಚೆನ್ನಾಗಿದೆ ಅಂತ ಅನಿಸ್ತು. ಹಾಗೆ ಒಂದಷ್ಟು ಗ್ರೀನ್ ಲೀವ್ಸ್ ಥರ ಬರುತ್ತಲ್ಲ ಅದನ್ನು ಕೂಡ ತೊಗೊಂಡು ಬಂದಿದೆ. ಅದನ್ನು ಯಾವ ವಾಸಲ್ಲಿ ಹಾಕೋದು, ಅದು ಸಖತ್ ದಪ್ಪ ಇತ್ತು. ನಂದು ಅಷ್ಟೊಂದು ವಾಸ್ಗಳೆಲ್ಲ ಏನು ಮನೇಲಿ ಇಟ್ಕೊಂಡಿಲ್ಲ, ನಾನು ಒಂದು ಎರಡು ಮೂರಿದೆ. ಬಟ್ ಅಷ್ಟು ದೊಡ್ಡ ಅದು ದಪ್ಪ ದಪ್ಪ ಇತ್ತು, ಅದನ್ನು ಇಡೋಕೆ ಯಾವುದೂ ಇಲ್ಲ, ಎಲ್ಲ ಊರಲ್ಲಿದೆ. ಸೊ ಅದಕ್ಕೆ ಒಂದು ವಾಟರ್ ಬಾಟ್ಲ್ ಸಿಕ್ತು. ವೇಸ್ಟ್ ಅಂತಂದರೆ ಇದಕ್ಕೆ ನಾನು ಡಿಮಾರ್ಟಲ್ಲಿ ತೊಗೊಂಬಂದಿದ್ದೆ. ಇದನ್ನು ತುಂಬ ಚೆನ್ನಾಗಿತ್ತು ಅಂದರೆ, ದೊಡ್ಡದಿರಲಿಲ್ಲ ನಮ್ಮ ಅಂಗಡಿಯಲ್ಲಿ. ಸೊ ಅಂಗಡಿಗೆ ಹಸ್ಬೆಂಡ್ಗೆ ನೀರು ಕಳ್ಸೋಕ್ಕೆಲ್ಲ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದು 1.5 liter ಏನೋ ಇಡ್ಸುತ್ತೆ ನೀರು. ಬಟ್ ತುಂಬ ಚೆನ್ನಾಗಿದೆ ನೋಡೋಕ್ಕಂತೂ. ತುಂಬ ಜನ ಕೇಳ್ತಿದ್ರು ಎಲ್ಲಿ ತೊಗೊಂಡು ಎಲ್ಲಿ ತೊಗೊಂಡು ಅಂತ. ಬಟ್ ಬೇಗ ಹಾಳಾಗ್ಬಿಡ್ತು ಕ್ಯಾಪ್ ಅಂತಲೇ ಹೇಳ್ತೀನಿ. ಸೊ ಅದಕ್ಕೆ ಅದನ್ನು ಹೆಂಗೂ ಯೂಸ್ ಮಾಡ್ತಿರ್ಲಿಲ್ಲ, ಅದಕ್ಕೆ ಹಾಕಿಡೋಣ ಅಂದ್ಬಿಟ್ಟು ಇಟ್ಟೆ. ಬಟ್ ಹಸ್ಬೆಂಡೇ ಲಾಸ್ಟೊಂದು ಚೆನ್ನಾಗಿ ಅನಿಸ್ತಾ ಇಲ್ಲ, ಅದೇನು ಬರೀ ಗ್ರೀನ್ ಆಗಿದೆ ಅಂತ. ಇದು ಇಲ್ಲಿ ಬಿಡಿ ಎಷ್ಟು ದಿವಸ ಇರುತ್ತೆ, ಅಷ್ಟು ದಿವಸ ಚೆನ್ನಾಗಿರುತ್ತೆ ಕಿಚನಲ್ಲಿ ಅಂದ್ಬಿಟ್ಟು ಅಲ್ಲಿಟ್ಟೆ. ಅದೆಲ್ಲ ಆದಮೇಲೆ ಇನ್ನು ಫ್ರೂಟ್ಸ್ ಅದನ್ನೆಲ್ಲ ಎತ್ತಿಡಬೇಕು, ತಿಂಡಿಗಳೆಲ್ಲ ಕೊಟ್ಟಿದ್ರು ಅದನ್ನೆಲ್ಲ ಎತ್ತಿರೋಣ, ಫ್ರೂಟ್ಸು ತಿಂಡಿಗಳೆಲ್ಲ ಅಂತ ಅಂದ್ಬಿಟ್ಟು ಅದನ್ನ ಟಿಫನ್ ಎಲ್ಲ ಆಯಿತು. ಟಿಫನು ಅಮ್ಮ ಹೆಸರು ಬೇಳೆ ದಾಲು ಮತ್ತು ಚಪಾತಿ ಇಟ್ಕೊಟ್ಟಿದ್ರಲ್ಲ. ಸೊ ಚಪಾತಿ ಮಾಡಿಕೊಟ್ಟೆ, ಮಗ ಹೋದ, ಹಸ್ಬೆಂಡ್ ಕೂಡ ಹೊರಟರು. ಹಸ್ಬೆಂಡ್ಗೂ ಚಪಾತಿ ಮತ್ತು ಹೆಸರುಬೇಳೆ ದಾಲ್ನೇ ಬಾಕ್ಸ್ಗೂ ಹಾಕಿದೆ, ಏನು ಮಾಡೋಕ್ಕೆ ಹೋಗಲಿಲ್ಲ. ಅಡುಗೆ ಚಪಾತಿ ಮಾಡಿದಷ್ಟೇ. ಒಂದು ಸ್ವಲ್ಪ ತೊಗೊಂಬಂದಿದ್ದ ಐಟಮ್ಸ್ ಎಲ್ಲ ಕ್ಲೀನ್ ಮಾಡಿಕೊಂಡು, ಮತ್ತು ಫ್ರೂಟ್ಸು ಫ್ಲವರ್ಸ್ ಅದೆಲ್ಲ ಎತ್ತಿಟ್ಕೊಂಡೆ. ನನ್ನ ಡ್ರೆಸ್ಸು, ನನ್ನ ಮೇಕಪ್ ಐಟಮ್ಸ್ ಎಲ್ಲ ಇತ್ತು. ಸೊ ಈ ಡ್ರೆಸ್ನ ಹೆಂಗೆ ಎತ್ತಿಡೋದು ಅಂತಲೇ ಯೋಚನೆ ಮಾಡ್ತಾ ಇದ್ದೀನಿ. ಸೊ ಹ್ಯಾಂಗರ್ಗೆ ಹಾಕಿಟ್ರೆ ಕಬೋರ್ಡಲ್ಲಿ ಲೆಂತ್ ಚಿಕ್ಕದು ಮಾಡಿಸಿರೋದ್ರಿಂದ ಅದು ಆಗೋದಿಲ್ಲ. ನೋಡೋಣ ಹೆಂಗೆ ಹಾಕೋದು ಏನು ಅಂತಂದ್ಬಿಟ್ಟು ಎಲ್ಲ ಎತ್ತಿಟ್ಬಿಟ್ಟು ಆಮೇಲೆ ಏನಾಗುತ್ತೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡಬೇಕು. ಸ್ವಲ್ಪ ಚೆನ್ನಾಗಿ ನಿದ್ದೆ ಬರ್ತದೆ, ನಿದ್ದೆ ಮಾಡಿದ್ದೀನಿ, ಸ್ನಾನ ಮಾಡಿಲ್ಲ, ಏನೂ ಮಾಡಿಲ್ಲ, ಜಸ್ಟ್ ಫೇಸ್ ವಾಶ್ ಮಾಡಿಬಿಟ್ಟು ಒಂಚೂರು ಫ್ರೆಶಪ್ ಆಗಿದ್ದೀನಿ ಅಷ್ಟೇ. ಸ್ನಾನ ಮಾಡಿ ಇನ್ನೂ ಕ್ಲೀನಿಂಗ್ ಎಲ್ಲ ಇದೆ, ಏನೆಲ್ಲ ಕ್ಲೀನಿಂಗ್ ಆಗುತ್ತೆ ಇವತ್ತು ನೋಡೋಣ. ಬನ್ನಿ, ಗಿಡಗಳು ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮೇಯ್ನಾಗಿ ತುಳಸಿ ಗಿಡ ಅಂತೂ ಫುಲ್ಲು ಹೂವು ಬಿಟ್ಬಿಟ್ಟಿದೆ, ಅದನ್ನು ಕ್ಲೀನ್ ಮಾಡೋಣ ಅಂದ್ಕೋತಾನೆ ಇದ್ದೀನಿ. ಕ್ಲೀನ್ ಮಾಡೋಕ್ಕೆ ಆಗಿಲ್ಲ, ಅಟ್ಲೀಸ್ಟ್ ಹಬ್ಬಕ್ಕಾದರೂ ಅದು ಕ್ಲೀನ್ ಆಗಲಿ ಅಂತ ಅಂದ್ಬಿಟ್ಟು. ಸೊ ಬನ್ನಿ, ಇಲ್ಲಿ ಈ ಡ್ರೆಸ್ನ ಹೆಂಗೆ ಎತ್ತಿಡೋದು ಅಂತ ಯೋಚನೆ ಮಾಡ್ತಾಯಿನಿ ಫಸ್ಟು. ಸೊ ಹಾಗೆ ಮಡಚಿ ಇಟ್ಬಿಡೋಣ ಅಂತ ಅಂದ್ಕೊಂಡೆ. ಮಡಚಿ ಇಟ್ಟರೆ ಮತ್ತೆ ಡಸ್ಟ್ ಆಗುತ್ತೇನೋ, ಸಿಲ್ಕ್ ಅಲ್ವಾ, ವಾಶ್ ಮಾಡೋಂಗಿಲ್ಲ ಅಂತ ಯೋಚನೆ ಮಾಡಿದೆ. ಅದಾದಮೇಲೆ ಹ್ಯಾಂಗರ್ಗೆ ಹಾಕೋಣ ಅಂತ ನೋಡಿದೆ. ಹ್ಯಾಂಗರ್ಗೆ ಹಾಕಿದ್ರು ಉದ್ದ ಜಾಸ್ತಿ ಆಗುತ್ತೆ, ಅಂದರೆ ತುಂಬ ದಿನ ಆದಮೇಲೆ ಯೂಸ್ ಮಾಡೋದಲ್ಲ, ಹಂಗೆ ಫೋಲ್ಡ್ ಮಾಡಿಟ್ಟರೆ ಡಸ್ಟ್ ಆಗಿಬಿಡುತ್ತೇನೋ ಅಂತ ಯೋಚನೆ ಮಾಡಿದೆ. ಇಲ್ಲ, ಒಂದು ವೈಟ್ ಪಂಚೆ ಸಿಲ್ಕ್ ಎಲ್ಲ ಆಲ್ಮೋಸ್ಟ್ ನಾನು ವೈಟ್ ಪಂಚೆಯಲ್ಲಿ ಸುತ್ತಿ ಇಡ್ತೀನಿ, ಆ ಥರ ಇರೋಣ ಅಂತ ಅಂದ್ಕೊಂಡೆ. ಅದು ಯಾಕೋ ಸರಿ ಹೋಗಿಲ್ಲ. ಆಮೇಲೆ ಇದೊಂದು ಬ್ಯಾಗ್ ನೆನಪಾಯ್ತು ನನಗೆ. ಸೊ
ಬ್ಯಾಗ್ ಒಂದಿತ್ತಲ್ಲ, ಹೌದು ಅದರಲ್ಲಿ ಇರೋಣ ಅಂತ. ಈ ಬ್ಯಾಗ್ ಆ್ಯಕ್ಚುಲಿ ಹುಡುಗಿದು ಲೆಹಂಗಾ ತೊಗೊಂಡಿದ್ವಲ್ಲ ಅದಕ್ಕೆ ಕೊಟ್ಟಿದ್ದು, ಸ್ಟಿಚಿಂಗ್ ನಾನು ಇಲ್ಲೇ ಕೊಟ್ಟಿದ್ದಲ್ಲ, ನಮ್ಮನೇಲೇ ಇತ್ತು. ಸೊ ಅದಕ್ಕೆ ಅದು ನೆನಪಾಯಿತು. ಸೊ ಅದಕ್ಕೆ ಇಟ್ಬಿಡೋಣ, ಕರೆಕ್ಟಾಗಿ ಆಗ್ಬಿಡತ್ತೆ, ನೀಟಾಗಿ ಫೋಲ್ಡ್ ಮಾಡಿ ಜಿಪ್ ಹಾಕಿ ಇಟ್ಬಿಟ್ರೆ ನೀಟಾಗಿ ಅಲ್ಲೇ ಇರುತ್ತೆ ಅಂತ ಯೋಚನೆ ಮಾಡಿಬಿಟ್ಟು ಅದಕ್ಕೆ ಹಾಕಿ ಇಟ್ಬಿಡೆ. ಇದು ಈಸಿಯಾಗಿ ಆಯಿತು ಅಲ್ವಾ? ಸೊ ನೀವು ಏನಾದರೂ ಈ ಥರ ಇದ್ದರೆ ಈ ಥರದ ಒಂದು ಕವರ್ಗೆ ಹಾಕಿ, ಇಲ್ಲ ಈ ಥರ ಎತ್ತಿರ್ಬೇಕು. ಯಾಕಂದರೆ ತುಂಬ ರೇರಾಗಿ ಯೂಸ್ ಮಾಡೋದು ಅಂದರೆ ನಾವು ಫೋಲ್ಡ್ ಮಾಡಿ ಇಟ್ಟಾಗ ಡಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಸ್ಬೆಂಡ್ ಕೂಡ ಇದು ಆ್ಯಕ್ಚುಲಿ ವಾಶ್ ಮಾಡಬೇಕಿತ್ತು, ಹಸ್ಬೆಂಡು ಸಿಲ್ಕ್ ಥರನೇ ಇದೆ ಬಟ್ ಮಿಷಿನ್ಗೆಲ್ಲ ಹಾಕೋಕ್ಕಾಗಲ್ಲ, ಹ್ಯಾಂಡ್ ವಾಶ್ ಮಾಡಬೇಕು. ಅದಕ್ಕೆ ಇವಾಗ ಸದ್ಯಕ್ಕೆ ಇರೋ ಕೆಲಸ ಮಾಡೋಣ, ಇದನ್ನು ಹಾಗೆ ಇಟ್ಬಿಡೋಣ, ಫ್ರೀ ಆದಮೇಲೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹಾಗೆ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ. ಅದಾದಮೇಲೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ನನ್ನ ಮೇಕಪ್ ಐಟಮ್ಸ್ ಎಲ್ಲ ಏನು ತೊಗೊಂಡೋಗಿದ್ದಲ್ಲ ಅದನ್ನೆಲ್ಲ ಎತ್ತಿಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ತೆಗಿತಾ ಇನ್ನು ಏನೇನಿಲ್ಲ ಇದೆ ಏನು ಅಂತ. ಡಾಬ್ ಎಲ್ಲ ಸುಮ್ಮನೆ ವೇಸ್ಟ್ ಹಾಕ್ಕೊಳ್ಳೇ ಇಲ್ಲ, ಹಾಕ್ಕೊಂಡೆ ಚೆನ್ನಾಗಿದೆ ಅನಿಸ್ತು, ಮತ್ತೆ ಯಾಕೋ ಬೇಡ ಅನಿಸ್ತು. ಸೊ ತೆಗೆದ್ಬಿಟ್ಟೆ, ಡಾಬ್ ಹಾಕ್ಕೊಳ್ಳಿಲ್ಲ ಎಂಗೇಜ್ಮೆಂಟಲ್ಲಿ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಲ್ಲ ಕಾಸ್ಮೆಟಿಕ್ಸ್ನ ಕೂಡ ತೆಗೆದು ಇಡ್ತಾ ಇದ್ದೀನಿ. ಸೊ ಏನೆಲ್ಲ ಎತ್ಕೊಂಡು ಹೋಗುವಾಗ ಎಲ್ಲ ನೀಟಾಗಿ ಎತ್ಕೊಂಡು ಹೋಗ್ತೀನಿ, ಮತ್ತು ಅಲ್ಲಿ ಮೇಕಪ್ ಆದಮೇಲೆ ಏನೇನು ತೆಗ್ದಿದ್ದೀವಿ ಎಲ್ಲನೂ ಒಂದೇ ಥರ ತುಂಬಿಡ್ತೀವಿ. ಸೊ ಆ ರೀತಿ ಆಗುತ್ತೆ. ಅದಾದಮೇಲೆ ಏನೇನೆಲ್ಲ ಎತ್ತಿಡಬೇಕು ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಡ ಹೆಂಗು ಡ್ರೆಸ್ಸಿಂಗ್ ಮಿರರು ಅಂತ ಅಂದ್ಬಿಟ್ಟು ಡ್ರೆಸ್ಸಿಂಗ್ ಮಿರರ್ ಕೂಡ ನೀಟಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಹೆಂಗೂ ಎರಡು ಕ್ಲೀನಿಂಗ್ ಕೆಲಸನೂ ಮುಗಿಯುತ್ತೆ, ಇದು ಕೆಲಸನೂ ಮುಗಿಯುತ್ತೆ ಅಂದ್ಬಿಟ್ಟು. ಹಾಗೆ ನನಗೆ ತುಂಬ ಚೆನ್ನಾಗಿ ಕೇಳ್ತಾ ಇರೋವಂಥದ್ದು ನಿಮ್ಮ ಗೋಲ್ಡ್ ಬಗ್ಗೆ. ನಾನು ಲಾಸ್ಟ್ ವೀಡಿಯೋಲ್ಲಿ ಹಾಕಿದ್ದೆ ಅಂದರೆ ವಿಡಿಯೋ ಮಾಡಿ ತುಂಬ ದಿನ ಆಗಿರ್ಬೋದು, ಬಟ್ ವಾಯ್ಸ್ ಓವರ್ ಕೊಡ್ತಾರಂಥದ್ದು ಇವಾಗಲ್ವಾ. ಸೊ ನೀವು ತುಂಬ ಚೆನ್ನಾಗಿ ಕೇಳ್ತಾ ಇದ್ದೀರಾ ಗೋಲ್ಡ್ ವಿಡಿಯೋ ನೋಡ್ಬಿಟ್ಟು, ಎಲ್ಲಿ ತೊಗೊಂಡಿದ್ದು, ಎಷ್ಟು ಗ್ರಾಮ್ ಇದೆ, ಏನು, ಎಷ್ಟು ಪ್ರೈಸ್ ಆಯಿತು ಅಂತ ಎಲ್ಲದನ್ನು ಕೇಳ್ತಾಯಿರಾ. ನಾನು ಆ ವಿಡಿಯೋದು ಲಿಂಕ್ ಅಂದರೆ ಅಂಗಡಿ ಲಿಂಕು ವಿಡಿಯೋ ಕೆಳಗಡೆನೆ ಹಾಕಿದ್ದೀನಿ, ಚಿಕ್ಕಪೇಟೆಯಲ್ಲಿ ತೊಗೊಂಡಿರೋವಂಥದ್ದು. ಸೊ ಅದ್ರದ್ದು ಅಡ್ರೆಸ್ ಎಲ್ಲ ನಾನು ಲಿಂಕ್ ಅಲ್ಲೇ ಹಾಕಿರ್ತೀನಿ. ಹಾಗೆ ಎಷ್ಟು ಗ್ರಾಮ್ ಇದೆ ಅಂತ ಕೇಳ್ತಾ ಇರಾ. ಆಲ್ಮೋಸ್ಟ್ 19 grams ಇದೆ ಅದು, 18 grams ಚೇಂಜ್ ಏನೋ ಇದೆ, ಆಲ್ಮೋಸ್ಟ್ ನಿಯರ್ ಟು 19 grams ಎಲ್ಲ ಇದೆ. ಸೊ ನನಗೆ ಅದರ ಪ್ರೈಸ್ ಬಂದು 1,15,000 ಏನೋ ಆಯಿತು, 15 or 14, 1,15,000 or 14,000 ಏನೋ ಆಯಿತು. ಸೊ ಹೀಗೆ ತುಂಬ ಚೆನ್ನಾಗಿ ಕೇಳ್ತಾ ಇದ್ವಿ ಏನು ಪ್ರೈಸ್ ಇದೆ ಅದು, ಗೋಲ್ಡು ಏನು ಹೆಂಗೆ ಅಂತೆಲ್ಲ ಕೇಳ್ತಾ ಇದ್ವಿ. ಸೊ ಪರ್ ಗ್ರಾಮ್ ಎಷ್ಟಿದೆ ಅಂತ ಕೇಳ್ತಾ ಇದ್ದೀವಿ. ಪರ್ ಗ್ರಾಮು ಒಂದೊಂದು ದಿನಕ್ಕೂ ಚೇಂಜ್ ಆಗ್ತಾ ಇರತ್ತೆ. ಸೊ ನಾವು ತೊಗೊಂಡಿದ್ದ ದಿವಸನೇ ಬೇರೆ ಇರುತ್ತೆ, ನಾನು ತೊಗೊಂಡು ಬಂದಮೇಲೆ ಒಂದೇ ದಿವಸಕ್ಕೆ 40 rupees ಕಡಿಮೆ ಆಯಿತು. ಈ ರೀತಿ ಗೋಲ್ಡ್ ರೇಟ್ ವೇರಿಯೇಷನ್ ಆಗ್ತಾ ಇರತ್ತೆ, ನೀವು ತೊಗೊಂಡಿದ್ದ ದಿವಸ ಗೋಲ್ಡ್ ರೇಟ್ ವೇರಿಯೇಷನ್ ಆಗುತ್ತೆ ಅಂತಲೇ ಹೇಳ್ತೀನಿ. ಸೊ ನೀವು ಏನಾದರೂ ಬೈ ಮಾಡಬೇಕು ಅಂದರೆ ಆರಾಮಾಗಿ ಹೋಗಿ, ಸೀರಿಯಸ್ಲಿ ನೀವು 1,00,000 rupees ಐಟಮ್ ತೊಗೊತೀರ ಅಂದರೆ ಒಂದು 6,000 to 7,000 ಆದರೂ ನೀವು ಸೇವ್ ಮಾಡೇ ಮಾಡ್ತೀರಾ ನನ್ನ ಪ್ರಕಾರ. ಸೀರಿಯಸ್ಲಿ ಆಲ್ಮೋಸ್ಟ್ ಬೇರೆ ಕಡೆಲ್ಲ 10% ಹಾಕಿದ್ರೆ ನೀವು ಹತ್ತತ್ರ 10,000 ಅಷ್ಟೇ ಸೇವ್ ಮಾಡ್ತೀರಿ ಅಂತಲೇ ಹೇಳ್ಬೋದು. ನೀವು ನೋಡ್ತಾ ಇರ್ಬೋದು. ಸೊ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ. ನಾನು ಇಲ್ಲಿ ಡ್ರೆಸ್ಸಿಂಗ್ ಮಿರರ್ನ ಕ್ಲೀನ್ ಮಾಡ್ಕೋತೇನೆ. ನಾನು ಇಲ್ಲಿ ಕ್ಲಿಪ್ಸ್ ಇರ್ಬೋದು, ಈ ಸ್ಟೋನ್ ಕ್ಲಿಪ್ಸ್ನೆಲ್ಲ ಒಂದು ಬಾಕ್ಸಿಗೆ ಹಾಕಿ ಇಟ್ಬಿಡ್ತೀನಿ, ಹಾಗೆ ರಿಬನ್ಸ್ ಎಲ್ಲ ಒಂದು ಬಾಕ್ಸಿಗೆ ಹಾಕಿ ಇಡ್ತೀನಿ. ಈ ಥರ ಸ್ಟಿಕ್ಕರ್ಸ್ ಎಲ್ಲ ಡೈಲಿ ಯೂಸ್ ಮೇಲೆ ಇಡ್ತೀನಿ, ಬೇಡದಿರೋದೆಲ್ಲ ಕೆಳಗೆ ಇಟ್ಬಿಡ್ತೀನಿ. ಈ ರೀತಿ ಈ ಡಾಬ್ದು ಕವರ್ ಮಿಸ್ ಆಗಿಬಿಟ್ಟಿದೆ ನಂದು, ಹಾಗೆ ಇಟ್ಟರೆ ಅದು ಕಲರ್ ಶೇಡ್ ಆಗೋದಾಗಲಿ ಸ್ಕ್ರಾಚಸ್ ಆಗೋದಾಗಲಿ ಆ ಥರ ಎಲ್ಲ ಆಗುತ್ತೆ. ಅದನ್ನೇ ಹುಡುಕ್ತಾ ಇದೀನಿ ಇದಕ್ಕೆ ಆಗೋ ಕವರ್ ಎಲ್ಲಾದರೂ ಇದೆಯಾ ಅಂತ, ಬಟ್ ಯಾವುದು ಕವರ್ ಸಿಗಲಿಲ್ಲ. ಇನ್ನೇನು ಮಾಡೋದು ಅಂತ ಈ ಬ್ಯಾಗೆಲ್ಲ ಇಟ್ಬಿಟ್ಟು ಜಿಪ್ ಹಾಕಿ ತಿಪ್ಪಿಡೋಣ ನೀಟಾಗಿರತ್ತೆ ಅಂತ ಅನ್ಕೋತಾ ಇದೀನಿ. ನೋಡ್ಬೋದು ಈ ರೀತಿ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಬಿಟ್ಟೆ ಸ್ಟೋನ್ ಕ್ಲಿಪ್ಸ್, ಇಲ್ಲಾಂದರೆ ಅಲ್ಲಿ ಹಾಕಿದ್ರೆ ಅದರಿಂದ ಸ್ಟೋನ್ ಉದುರುತ್ತೆ, ಒಂದು ಸ್ಟೋನ್ ಉದುರಿದ್ರೂ ಕೂಡ ಕ್ಲಿಪ್ ಅಷ್ಟು ಲುಕ್ಕಾಗಿ ಕಾಣಿಸೋದಿಲ್ಲ. ಹಾಗೆ ಇಯರಿಂಗ್ಸ್ ಇರ್ಬೋದು ಎಲ್ಲದನ್ನು ಕೂಡ ಮೆಸ್ಸಿ ಆಗಿಬಿಡಿದ್ದು ಫುಲ್ಲು ಬಿಡಿ. ಸೊ ಅದನ್ನೆಲ್ಲ ನೀಟಾಗಿ ಮಾಡ್ತಾ ಇದ್ದೆ. ಈಗ ವೇಸ್ಟ್ ಅಂತ ಬಿಸಾಕಿರೋದ್ರಲ್ಲಿ ಹೊಸ ಐಲೈನರ್ನು ಬಿಸಾಕ್ಬಿಟ್ಟಿದ್ದೀನಿ, ಐಲೈನರ್ ಅಲ್ಲ ಕಾಜಲ್ನ. ಸೊ ಅದನ್ನು ನೀಟಾಗಿ ಎತ್ತಿಟ್ಕೊಂಡು ಈಗ ಒಂದು ಬಟ್ಟೆ ತೊಗೊಂಡು ಓಡಿಸ್ಕೊತಾ ಇದ್ದೀನಿ. ಇನ್ನು ಮಿರರ್ಸ್ ಎಲ್ಲ ಕಾಲಿನ ಯೂಸ್ ಮಾಡಿ ಕ್ಲೀನ್ ಮಾಡ್ಕೋಬೇಕು. ಹಾಗೆ ಸ್ನಾನ ಎಲ್ಲ ಮುಗಿಸಿ ಈಗ ಮತ್ತೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ನೀವು ನೋಡ್ತಾ ಇರ್ಬೋದು. ಸೊ ಸ್ವಲ್ಪ ಹೊತ್ತು ಮಲಗಿಬಿಟ್ಟಿದ್ದೆ, ಎದ್ದಿಲ್ಲ, ಸ್ವಲ್ಪ ಹೊತ್ತು ಆರಾಮಾಗಿ ರೆಸ್ಟ್ ಮಾಡಿದೆ, ಎಲ್ಲ ಎತ್ತಿಟ್ಬಿಟ್ಟು ಮಲಗಿಬಿಟ್ಟೆ ಆರಾಮಾಗಿ ನಿದ್ದೆ ಮಾಡಿ ಎದ್ದು. ಸೊ ಈಗ ಸ್ನಾನ ಎಲ್ಲ ಮುಗಿಸಿ ಇಲ್ಲಿ ಗಿಡಗಳನ್ನ ಕ್ಲೀನ್ ಮಾಡೋಣ ಅಂತ ಬಂದಿದ್ದೀನಿ. ಹಾಗೆ ಇದೆ ಹಾಗೆ ಇದ್ಬಿಡ್ತೀವಿ, ಗಿಡಗಳನ್ನ ಆದರೂ ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು ಎಲ್ಲ ಗಿಡಗಳದ್ದು ಇದು ಹೂವು ಏನು ಬಂದಿರುತ್ತಲ್ಲ, ಸೊ ಅದನ್ನೆಲ್ಲ ಕಟ್ ಮಾಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಹೂವು ಬಂದುಬಿಟ್ಟಿತ್ತು ತುಳಸಿ ಗಿಡದಲ್ಲಿ, ಬಟ್ ತುಂಬ ಹೂವು ಬಂದರೆ ತುಂಬ ಒಳ್ಳೆಯದಂತೆ. ಹೂವು ಗಿಡ ಹೇಗೆ ಹೂವು ಬಿಟ್ಕೊಂಡು ಬೆಳೆಯುತ್ತೆ ಹಾಗೆ ಮನೇನು ಬೆಳೆಯುತ್ತೆ ಅಂತ ಹೇಳ್ತಾರೆ. ಬಟ್ ಅಂದರೂ ಕೂಡ ಅದು ಕಟ್ ಮಾಡಿಲ್ಲ ಅಂತಂದರೆ ಅಷ್ಟೊಂದು ಚೆನ್ನಾಗಿ ಗಿಡ ಗ್ರೋತ್ ಆಗಲ್ಲ. ಸೊ ಪೂಜೆ ಮಾಡೋವಾಗ ಯಾವಾಗೂ ಅನ್ಕೋತೀನಿ, ಬಟ್ ನಾನು ನೆನಪಾಗೋದೆಲ್ಲ ಪ್ರತಿ ಶುಕ್ರವಾರ ಇಲ್ಲ ಮಂಗಳವಾರನೇ ನೆನಪಾಗುತ್ತೆ. ಶುಕ್ರವಾರ ಮಂಗಳವಾರ ತುಳಸಿ ಗಿಡನ ಕಟ್ ಮಾಡಬಾರ್ದು ಅಂತ ಹೇಳ್ತಾರೆ. ಹಾಗೆ ಪೂಜೆಗೋಸ್ಕರ ತುಂಬ ಜನ ಏನು ಮಾಡ್ತಾರೆ, ದೇವ್ರ ಫೋಟೋ ಗಿಡಕ್ಕೆ ಅಂತಂದ್ಬಿಟ್ಟು ತುಳಸಿ ಗಿಡನ ಏನು ಮೇನ್ ಪೂಜೆ ಮಾಡ್ತೀವಲ್ಲ ಅದೇ ಗಿಡದ್ದು ಎಲೆನ ಕಿತ್ತು, ಅಂದರೆ ತುಳಸಿ ಎಲೆನ ಕಿತ್ತು ಇಟ್ಬಿಡ್ತಾರೆ. ಆ ಥರ ಮಾಡಬೇಡಿ. ಪೂಜೆ ಮಾಡುವಂಥ ತುಳಸಿ ಗಿಡದ ಎಲೆನ ಕಿತ್ತು ಇನ್ನೊಂದು ದೇವ್ರಿಗೆ ಇಡೋದು ತಪ್ಪು, ಯಾಕೆಂದರೆ ಅದೇ ದೇವರು ಆ ದೇವ್ರನ್ನ ತೆಗೆದು ಇನ್ನೊಂದ್ರ ಮೇಲೆ ಇಡೋದು ತಪ್ಪಾಗುತ್ತೆ. ನೀವು ಪೂಜೆ ಮಾಡದೇ ಇರೋವಂಥದ್ದು ಏನಿರುತ್ತೆ
ಇರುತ್ತಲ್ಲ, ಸೊ ಅಂತ ಗಿಡದಲ್ಲಿ ಕಿತ್ತು ಇಡಿ. ಮತ್ತೆ ಇದಕ್ಕೊಂದಷ್ಟು ಕಾಮೆಂಟ್ಸ್ನ ಮಾಡಬೇಡಿ, ಅದು ದೇವರೇ ಅಲ್ವಾ ಬೇರೆ ಗಿಡನು ಅಂತ. ನನಗೆ ನನ್ನ ನಮ್ಮಮ್ಮ ಅಥವಾ ನನಗೆ ತಿಳಿದಿರೋ ಅಂಥವ್ರು ಏನು ಹೇಳ್ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಾನು ಹೇಳ್ತೀನಿ ಅಷ್ಟೇ. ಪೂಜೆ ಮಾಡುವಂಥ ಗಿಡದ್ದು ಕಿತ್ತು ಇನ್ನೊಂದು ದೇವ್ರಿಗೆ ಇಡಬಾರ್ದು ಅಂತ ಹೇಳ್ತಾರೆ. ಹಾಗೆ ಸಂಜೆ 5 ಗಂಟೆ ಮೇಲೆ ತುಳಸಿ ಗಿಡಕ್ಕೆ ಕೈ ಇಡಬಾರ್ದು ಅಂತ ಹೇಳ್ತಾರೆ. ಯಾವುದೇ ಗಿಡಕ್ಕೂ ಕೈ ಇಡಬಾರ್ದು ಅಂತಾರೆ, ತುಳಸಿ ಗಿಡಕ್ಕಂತೂ ಇಡಲೇಬಾರ್ದು ಅಂತ ಹೇಳ್ತಾರೆ. ಹೀಗೆ ನಾನೆಲ್ಲ ಇದನ್ನೆಲ್ಲ ಕಿತ್ತುಬಿಟ್ಟು ಒಂದು ಪಾಟಿಗೆ ಹಾಕಿ ಇಡ್ತೀನಿ. ಸೊ ಆ ಪಾಟಲ್ಲಿ ಆ ಬೀಜಗಳೇನಿತ್ತಲ್ಲ ಅದು ಬಿದ್ದರೆ ಒಂದು ಸ್ವಲ್ಪ ಮೊಳಕೆಗಳು ಬರುತ್ತೆ ಅಂದ್ಬಿಟ್ಟು ನಾನು ಮೇಲೆ ತುಳಸಿ ಗಿಡನ ಹಾಕಿದ್ದೀನಿ. ಸೊ ಅದನ್ನು ತಗೊಂಡು ಪೂಜೆಗೆ ಇಡ್ತೀನಿ ಈ ರೀತಿ. ಸೊ ತುಳಸಿ ಗಿಡ ಆಯಿತು, ಈಗ ನೆಕ್ಸ್ಟ್ ಗಿಡಗಳನ್ನ ಮಾಡ್ಕೊಳ್ಳೋಣ ಅಂತ. ಇದಂತೂ ಫುಲ್ಲು ಹೋಗ್ಬಿಟ್ಟಿದೆ, ಗಿಡ ಬರ್ತಾನೆ ಇಲ್ಲ. ಅದನ್ನು ಕೀಳೋಣ ಅಂತ ನೋಡಿದೆ, ತುಂಬ ಗಟ್ಟಿ ಇತ್ತು. ತುಂಬ ಪ್ರೆಷರ್ ಹಾಕೋದು ಬೇಡ, ಇವಾಗ ತಾನೇ ಸರ್ಜರಿ ಆಗಿದೆ ನನಗೆ, ತುಂಬ ಪ್ರೆಷರ್ ಹಾಕ್ಬಾರ್ದು ಅಂತ. ನಾನು ಮರ್ತೇ ಬಿಡ್ತೀನಿ ಒಂದೊಂದು ಸತಿ, ನನಗೆ ಸರ್ಜರಿ ಆಗಿದೆ, ನಾನು ತೂಕ ಎತ್ತಬಾರ್ದು, ಇದನ್ನು ಮಾಡಬಾರ್ದು, ಅದನ್ನು ಮಾಡಬಾರ್ದು ಅಂತ. ಬಟ್ ಪಾಟ್ಗಳಲ್ಲಿ ತುಂಬ ಎಲೆಗಳೆಲ್ಲ ಉದುರಿರೋದಿರ್ಬೋದು, ಕಸ ಇರ್ಬೋದು, ಇದನ್ನೆಲ್ಲ ತೆಗಿತೀನಿ. ಆ್ಯಕ್ಚುಲಿ ಗೊಬ್ಬರ ಹಾಕಬೇಕು, ಮಣ್ಣು ಚೇಂಜ್ ಮಾಡಬೇಕು, ಇದನ್ನೆಲ್ಲ ಮಾಡಬೇಕು, ಟೈಮೇ ಆಗ್ತಾ ಇಲ್ಲ. ಸೊ ಹೀಗೆ ಹಾಗೆ ನನಗೆ ಗುಡಿಸೋದು ಒರೆಸೋದು ಒಂದು ಕೆಲಸ ಇಲ್ಲ ಅಂತ ಹೇಳ್ಬೋದು. ಹುಡುಗಿ ಬರ್ತಾ ಇದ್ದಾರೆ, ಸೊ ಅವ್ರು ಕ್ಲೀನ್ ಮಾಡಿಕೊಡ್ತಾರೆ. ಹಾಗೆ ಅವಳು ಬಂದಿದ್ರು, ಸೊ ಅವ್ರ ಜೊತೆ ಮಾತಾಡ್ತಾ ಆಯ್ತೆ. ಹೀಗೆ ಒಂದಷ್ಟು ಗಿಡಗಳನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ, ಕೆಳಗಿರೋ ಗಿಡಗಳನ್ನ ಮಾತ್ರ ಕ್ಲೀನ್ ಮಾಡಿದೆ, ಮೇಲೆ ಟೆರೆಸ್ಗೆಲ್ಲ ಹೋಗಲೇ ಇಲ್ಲ. ನನಗೆ ತುಂಬ ಸ್ಟೆಪ್ಸ್ ಹತ್ತಿ ಇಳಿಯೋದು ಬೇಡ, ಮಾಡ್ತಾ ಇಲ್ಲ. ಈ ಅರೇಕಾ ಫಾರ್ಮಲ್ಲಿ ಅವಶ್ಯ ತುಂಬ ಚೆನ್ನಾಗಿ ಬರುತ್ತೆ, ಬಟ್ ಒಂದೊಂದು ಎಲೆಗಳೆಲ್ಲ ಒಂಥರ ಕಲರ್ ಚೇಂಜ್ ಆದಂಗೆ ಆಗಿತ್ತು. ಸೊ ಅಂಥ ಎಲೆಗಳನ್ನೆಲ್ಲ ಕಟ್ ಮಾಡಿಬಿಡ್ತೀನಿ. ಒಂದು ಎಲೆಗೆ ಫಂಗಸ್ ಬಂದಿದೆ ಅಂದಿದ ತಕ್ಷಣ ಆ ಎಲೆನ ಕಟ್ ಮಾಡಿಬಿಡಿ, ಇಲ್ಲಾಂದರೆ ಇನ್ನೊಂದು ಎಲೆಗೆ ಅದು ಸ್ಪ್ರೆಡ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ನಾನು ಆಗಾಗ ಮಾಡ್ತಾ ಇದ್ದೆ, ಬಟ್ ಈಗ ಸರ್ಜರಿ ಆದಾಗಿಂದ ಏನೂ ಮಾಡೋಕ್ಕೆ ಆಗಿರಲಿಲ್ಲ. ಸೊ ಈಗ ನೀಟಾಗಿ ಎಲ್ಲದನ್ನು ಕೂಡ ತಗೊತಾ ಇದ್ದೀನಿ. ಹೀಗೆ ನೋಡ್ಬೋದು ನೀವು, ಹಬ್ಬ ಅಂದರೆ ಮನೆ ಕ್ಲೀನಿಂಗ್ ಜೊತೆಗೆ ಗಿಡಗಳ ಕ್ಲೀನಿಂಗ್ ಕೂಡ ಮಾಡೇ ಮಾಡ್ತಾರೆ ಎಲ್ಲರೂ ಕೂಡ. ಬಟ್ ನನಗೆ ಟೈಮೇ ಆಗಿರಲಿಲ್ಲ, ಸೊ ಇವತ್ತು ಫೈನಲ್ಲಾಗಿ ಏನಾದರೂ ಆಗಲಿ ಗಿಡಗಳನ್ನ ಕ್ಲೀನ್ ಮಾಡಿಬಿಡೋಣ, ಆಮೇಲೆ ಬೇರೆ ಕೆಲಸಗಳನ್ನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಗಿಡಗಳನ್ನೆಲ್ಲ ಕ್ಲೀನ್ ಮಾಡಿದೆ ಅಷ್ಟೇ. ಅವತ್ತಿನ ವ್ಲಾಗ್ ಮುಂದುವರ್ಸೋಕ್ಕೆ ಆಗಲಿಲ್ಲ ನನಗೆ, ಕೆಲಸ ಮಾಡ್ಕೊಂಡಿದ್ಬಿಟ್ಟೆ. ನೆಕ್ಸ್ಟ್ ಡೇ ವ್ಲಾಗ್ ಇದು, ಸೊ ನೆಕ್ಸ್ಟ್ ಡೇ ಅಲ್ಲ, ಮಂಗಳವಾರನೂ ಮತ್ತೇನು ವ್ಲಾಗೇ ಮಾಡಲಿಲ್ಲ, ನಾನು ಕ್ಲೀನ್ ಮಾಡ್ಕೊಂಡು ಇದ್ಬಿಟ್ಟೆ. ಬುಧವಾರ ಬೆಳಗ್ಗೆ ಮತ್ತೆ ವ್ಲಾಗ್ ಮಾಡ್ತಾಯಿನಿ. ಸೊ ಇಲ್ಲಿ ಕ್ಯಾಪ್ಸಿಕಮ್ ಕರಿ ರೆಸಿಪಿನ ತೋರಿಸ್ತಾಯಿನಿ. ಇಲ್ಲಿ ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಸೋಂಪು ಎಣ್ಣೆ ಹಾಕ್ಕೊಂಡಿದ್ದೀನಿ, ಒಂದು 3-4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, 1 ಸ್ಪೂನಷ್ಟು ಸೋಂಪು, 1 ಸ್ಪೂನಷ್ಟು ಕಸ್ತೂರಿ ಮೇಥಿ, 1 ಪಲಾವ್ ಎಲೆನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸಿ ಅದೆಲ್ಲ ಬಾಡಿದ ಆದಮೇಲೆ 1 ಗಡ್ಡೆ ಈರುಳ್ಳಿನ ಹಾಕೋತಾಯಿನಿ. ಸೊ ಅದು ಚೆನ್ನಾಗಿ ಫ್ರೈ ಆಗಲಿ. ಅದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅಂದಾಗ ಅದೊಂದು ಸ್ವಲ್ಪ ಗೋಲ್ಡನ್ ಕಲರ್ ಬರೋದಂಗೆ ಫ್ರೈ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋತಾ ಇದ್ದೀನಿ. ಸೊ ಮಂಗಳವಾರ ಎಲ್ಲ ಫುಲ್ ಕ್ಲೀನಿಂಗ್ ಮಾಡಿದೆ, ಸರಿ ಹೋಯಿತು. ಕ್ಲೀನಿಂಗನ್ನೇ ಮತ್ತೆ ಏನು ತೋರಿಸೋದು ಅಂತ ಅಂದ್ಬಿಟ್ಟು ನಾನು ಏನು ವ್ಲಾಗೇ ಮಾಡೋಕ್ಕೆ ಹೋಗಿಲ್ಲ, ಸ್ವಲ್ಪ ಟಯರ್ಡ್ ಆಗೋಯಿತು ನನಗೆ ಅದಕ್ಕೋಸ್ಕರ. ಸೊ ಇವತ್ತು ಒಂದು ಸ್ವಲ್ಪ ಶಾಪಿಂಗ್ ಎಲ್ಲ ಹೋಗೋದಿದೆ, ಅದಕ್ಕೆ ಮತ್ತೆ ವಿಡಿಯೋ ಮಾಡ್ತಾಯಿನಿ. ಈಗ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ 1 ಕಪ್ಪಷ್ಟು ಕ್ಯಾಪ್ಸಿಕಮ್ನ ಸ್ವಲ್ಪ ದಪ್ಪ ಕಟ್ ಮಾಡಿಕೊಂಡು ಅರ್ಧ ಕ್ಯಾಪ್ಸಿಕಮ್ನ ಹಾಕೋತಾ ಇದ್ದೀನಿ. ತುಂಬ ಕ್ವಿಕ್ ಆ್ಯಂಡ್ ಈಸಿ ಆ್ಯಂಡ್ ಟೇಸ್ಟಿಯಾಗಿ ಈ ಕ್ಯಾಪ್ಸಿಕಮ್ ಕರಿ ಆಗುತ್ತೆ. ಈ ಕುಕ್ಕರಲ್ಲೇ ಒಂದು ವಿಷಲ್ ಹಾಕ್ಸಿದ್ರೆ ಕ್ಯಾಪ್ಸಿಕಮ್ ಕರಿ ರೆಡಿ ಆಗಿಬಿಡುತ್ತೆ. ನೀವು ಪ್ಯಾನಲ್ಲಿ ಮಾಡ್ತೀನಿ ಅಂತಂದರೆ ಈ ಕ್ಯಾಪ್ಸಿಕಮ್ನ ಚೆನ್ನಾಗಿ ಬಾಡೋ ತನಕ ಸ್ವಲ್ಪ ಹೊತ್ತು ಪ್ಲೇಟ್ನ ಮುಚ್ಚಿ ಬಾಡಿಸ್ಕೊಳ್ಳಿ, ಆವಾಗ ಬೇಗ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ಇಲ್ಲೊಂದು 2 ಟೊಮ್ಯಾಟೋನ, ಅಂದರೆ ನಾಟಿ ಟೊಮ್ಯಾಟೋ ಅಲ್ಲ, ಸೀಡ್ಸ್ ಟೊಮ್ಯಾಟೋನ ಗ್ರೈಂಡ್ ಮಾಡ್ಕೊಂಡು ಹಾಕೊತಾ ಇದ್ದೀನಿ. ಹುಳಿ ಇರೋವಂಥ ಟೊಮೆಟೋನ ಹಾಕ್ಬಿಡಿ, ಗ್ರೇವಿ ಚೆನ್ನಾಗಿ ಬರೋದಿಲ್ಲ. ಮಾಮೂಲಿ ಆ್ಯಪಲ್ ಟೊಮೆಟೊ ಬರುತ್ತಲ್ಲ ಅದನ್ನು ಹಾಕ್ಕೊಳ್ಳಿ. ಹುಳಿ ಇರೋ ಟೊಮೆಟೊ ಇದೆ ಅಂದರೆ 1 ಟೊಮೆಟೊನ ಹಾಕಿ ಸಾಕಾಗುತ್ತೆ. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಈಗ ಮಸಾಲೆ ಪೌಡರ್ಗಳನ್ನ ಹಾಕ್ಕೊಬಿಡೋಣ. 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲನ ಹಾಕಿದ್ದೀನಿ. ಹಾಗೆ ಇದನ್ನ ಚಪಾತಿ ಜೊತೆ, ರೋಟಿ ಜೊತೆ, ಅಕ್ಕಿ ರೊಟ್ಟಿ ಜೊತೆ, ಎಲ್ಲದ್ರ ಜೊತೆ ತಿನ್ಬೋದು ನೀವು. ಇಲ್ಲಿ ಖಾರ ರುಚಿಗೆ ತಕ್ಕಷ್ಟು ಖಾರ, ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರನ ಹಾಕ್ಕೊಳ್ಳಿ. ನಾನು ಇಲ್ಲಿ 1.5 ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಹಾಕೋತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಅದಾದಮೇಲೆ ಧನಿಯಾ ಪುಡಿ ಸ್ವಲ್ಪ ಹಾಕ್ಕೋಬೇಕು. ಇದಕ್ಕೆ 1.5 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಳ್ಳಿ. ಸೊ ನೀವು ಕ್ವಾಂಟಿಟಿ ಎಷ್ಟು ಮಾಡ್ತಾ ಇರೋ ಅದನ್ನು ನೋಡ್ಕೊಂಡು ಮಾಡಿ. ನಾನು ಇಲ್ಲಿ 3 ಜನಕ್ಕೆ ಮಾಡೋದಲ್ವಾ, ಸೊ ಅದಕ್ಕೆ ಇಷ್ಟು ಕ್ವಾಂಟಿಟಿನ ಹಾಕ್ತಾಯಿದ್ದೀನಿ. ಅದಾದಮೇಲೆ ಸ್ವಲ್ಪ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟೇ ಇಂಗ್ರೀಡಿಯೆಂಟ್ಸು, ಇದಕ್ಕೆ ಏನು ಬೇಕಾಗಿಲ್ಲ, ತುಂಬ ಟೇಸ್ಟಿಯಾಗಿ ಆಗುತ್ತೆ. ನೀವು ಗೋಡಂಬಿ ಪೇಸ್ಟ್ ಹಾಕ್ತೀವಿ, ಕೊಬ್ಬರಿ ಪೇಸ್ಟ್ ಹಾಕ್ತೀವಿ ಅಂದರೆ ಎಲ್ಲ ಅದನ್ನು ಹಾಕೋಬೋದು ಅಡಿಷ್ನಲು, ಬಟ್ ಇಷ್ಟೇ ಹಾಕೋದು ಸಾಕು, ತುಂಬ ತುಂಬ ಚೆನ್ನಾಗಿ ಬರುತ್ತೆ. ಕುಕ್ಕರಲ್ಲಿ ಮಾಡೋದ್ರಿಂದ ತುಂಬ ನೀರಾಗೋದಿಲ್ಲ, ಸ್ವಲ್ಪ ನೀರು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ವಿಷಲ್ ಹಾಕ್ಸೋದ್ರಿಂದ ಸ್ವಲ್ಪ ಗಟ್ಟಿಯಾಗಿ ಗ್ರೇವಿ ಚೆನ್ನಾಗಿ ಬರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕ್ಯಾಪ್ಸಿಕಮ್ ಎಲ್ಲ ಆಲ್ಮೋಸ್ಟ್ ಬೆಂದಿದೆ, ಎಣ್ಣೆ ಜೊತೆನೇ ಬೆಂದಿರುತ್ತಲ್ಲ. ಸೊ ಈಗ ಅದಕ್ಕೆ ಹಸಿ ಬಟಾಣಿನ ಹಾಕೋತಾ ಇದ್ದೀನಿ. ಹಸಿ ಬಟಾಣಿನೂ ಅಷ್ಟೇ ಆಪ್ಷನಲ್, ಬೇಕು ಅಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಇಷ್ಟೇ ಆರಾಮಾಗಿ
ತುಂಬ ಟೇಸ್ಟಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಳುವಂತಹ ರೆಸಿಪಿ ಇದು. ಇದಕ್ಕೆ ಒಂದು 2 ಟೇಬಲ್ಸ್ಪೂನಷ್ಟು ಮೊಸರನ್ನ ಕೂಡ ಹಾಕೋದ ಇಲ್ಲನು. ಮೊಸರು ಬೇಡ ಅಂತಂದರೆ ನೀವು ನಿಂಬೆಹಣ್ಣಿನ ರಸ ಬೇಕಂದರೂ ಹಾಕೋಬೋದು. ಸೊ ಮೊಸರು ಹಾಕಿದ್ರೆ ಒಂಥರ ಫ್ಲೇವರ್ ಚೆನ್ನಾಗಿರುತ್ತೆ, ಸ್ವಲ್ಪ ಹುಳಿನೂ ಕೊಡುತ್ತೆ, ಫ್ಲೇವರು ಕೂಡ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹಾಕ್ಕೊಂಡಿದ್ದು. ಸೊ ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನೀರು ಎಷ್ಟು ಬೇಕು ನೋಡಿಕೊಂಡು ನೀರನ್ನ ಹಾಕ್ಕೊಳ್ಳಿ. ತುಂಬ ಗ್ರೇವಿ ಯಾವ ರೀತಿ ಬೇಕು ಏನಕ್ಕೆ ಮಾಡ್ತಾ ಇರಾ ಅಂತ ನೋಡಿಕೊಂಡು ಗ್ರೇವಿನ ಇಷ್ಟು ಹಾಕ್ಕೊಂಡ್ರೆ ಸಾಕು, ನನಗೆ ಗೊತ್ತಿರೋ ಮಟ್ಟಿಗೆ ಒಂದು 1/2 ಕಪ್ಪಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಹಾಕ್ಕೊಂಡು ಇದಕ್ಕೆ ಒಂದು ವಿಷಲ್ನ ಹಾಕ್ಸ್ಕೊಂಡ್ರೆ ಸಾಕು, ಸೂಪರ್ ಟೇಸ್ಟಿಯಾಗಿರುವಂಥ ಕ್ಯಾಪ್ಸಿಕಮ್ ಗ್ರೇವಿ ರೆಡಿ ಆಗಿರುತ್ತೆ ನೋಡ್ಬೋದು. ಇದಕ್ಕೆ ಒಂಚೂರು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಚಪಾತಿ ಜೊತೆ ಸರ್ವ್ ಮಾಡಿದ್ರೆ ಸೂಪರ್ ಆ್ಯಂಡ್ ಟೇಸ್ಟಿಯಾಗಿ ಆಗುತ್ತೆ. ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ. ಹಲೋ ಸ್ನೇಹಿತರೆ, ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಗೌಡರ ಮನೆ. ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತು ಯಾವುದೇ ವೆಗ್ನಸ್ಡೇ, ವೆಗ್ನಸ್ಡೇ ಬೆಳಗ್ಗೆನೇ ರೆಡಿಯಾಗಿದ್ದೀನಿ. ಸೊ ಎಲ್ಲ ಕೆಲಸ ಮುಗಿದೆ, ಟಿಫನ್ ಎಲ್ಲ ಆಯಿತು, ಟಿಫನ್ ಶಾಪಿಂಗ್ ಹೋಗ್ತಾ ಇದ್ದೀನಿ. ಸೊ ಹಬ್ಬಕ್ಕೆ ಸೀರೆ ತೊಗೊಂಬರೋಣ, ಹಬ್ಬಕ್ಕೆಲ್ಲ ಐಟಮ್ ತೊಗೊಂಬರೋಣ ಅಂತ ಹೊರಟಿದ್ದೀನಿ. ಸೊ ಫುಲ್ ಎಂಗೇಜ್ಮೆಂಟ್ ಶಾಪಿಂಗ್ ಮಾಡಿದ್ವಿ, ಬಟ್ ಚಿಕ್ಕಪೇಟೆಯಲ್ಲಿ ಹಬ್ಬಕ್ಕೆ ಸೀರೆ ತೊಗೋಬೇಕು ಅನ್ನೋದೇ ನನ್ನ ತಲೆಗೆ ಬರಲಿಲ್ಲ. ಬಟ್ ಹಬ್ಬದ ಕೆಲಸ ಇರಲಿ, ಫಸ್ಟ್ ಎಂಗೇಜ್ಮೆಂಟ್ ಕೆಲಸ ಮುಗಿಸೋಣ ಅನ್ನೋ ರೀತಿ ಆಗಿತ್ತು. ಸೊ ಅದಕ್ಕೆ ಇವತ್ತು ಹಬ್ಬಕ್ಕೆ ಸೀರೆ ತೊಗೊಂಡು ಕೆಲವೊಂದು ಐಟಮ್ಸ್ ಬೇಕಲ್ಲ ಅದನ್ನೆಲ್ಲ ತೊಗೊಂಡು ಬರೋಣ ಅಂತ ಹೊರಟಿದ್ದೀನಿ. ಸೊ ಮನೆ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ, ಏನೆಲ್ಲ ತೊಗೋತೀನಿ ಏನು ಅನ್ನೋದನ್ನ ನೋಡೋಣ. ಸೊ ಎಷ್ಟು ಬೇಗ ಶಾಪಿಂಗ್ ಮುಗಿಯುತ್ತೆ ಅಂತ ಕೂಡ ನೋಡೋಣ, ಬನ್ನಿ. ಇಲ್ಲಿ ಸೀರೆ ತೊಗೊಳಕ್ಕೆ ಬಂದಿದ್ದೀವಿ. ಸೀರೆ ತೊಗೊಳಕ್ಕೆ ಬಂದಿರೋದು ಚಿಂತಾಮಣಿ ಹತ್ರ, ತಿಮ್ಸಂದ್ರ ಅಂತ. ಸೊ ಇಲ್ಲಿ ಆಲ್ಮೋಸ್ಟ್ ಸಿಲ್ಕ್ ಸ್ಯಾರೀಸ್ ಎಲ್ಲ ಇಲ್ಲೇ ತೊಗೋತೀವಿ ನಾವು. ಆ್ಯಕ್ಚುಲಿ ಅಮ್ಮ ಆಂಟಿ ಅವರೆಲ್ಲ ಏನೋ ಕೆಲಸ ಐತಂತೆ ಚಿಂತಾಮಣಿಯಲ್ಲಿ, ಹೋಗ್ತಾ ಇದ್ದೀವಿ ಬಾ ಹಂಗೆ ಸೀರೆ ಹೆಂಗೂ ಬೇಕು ಅಂತ ಇದ್ದಲ್ಲ ಅಂತ. ಆ್ಯಕ್ಚುಲಿ ಅಣ್ಣ ಒಂದು ಸೀರೆ ಕೊಡ್ಸಿದ್ರು ನನಗೆ, ಅದನ್ನ ಎಕ್ಸ್ಚೇಂಜ್ ಮಾಡಬೇಕಿತ್ತು. ಅವ್ರು ಕೊಡ್ಸ್ ಆಲ್ಮೋಸ್ಟ್ 15 ಡೇಸ್ ಆಗಿತ್ತು, ಅದನ್ನು ಎಕ್ಸ್ಚೇಂಜೇ ಮಾಡಿಲ್ಲ, ನಂಗೆ ಅಷ್ಟೊಂದು ಇಷ್ಟ ಆಗಿರಲಿಲ್ಲ. ಸೊ ಇಲ್ಲೇ ಎಲ್ಲೋ ಇದೆ, ಗ್ರೀನ್ ಕಲರ್ ಇತ್ತು ಅದು ಸೀರೆ, ಇಲ್ಲಿದೆ ನೋಡಿ ಈ ಗ್ರೀನ್ ಕಲರ್ ಸೀರೆ. ನಾನು ಅದನ್ನ ಎಕ್ಸ್ಚೇಂಜ್ ಮಾಡಬೇಕು ಅಂತಿದ್ದೆ. 15 ಡೇಸ್ ಆಗಿದೆ ಆಲ್ರೆಡಿ, ಬಾ ಬೇಕಂದ್ರೆ ಬೇಗ ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗು, ಹಂಗೆ ನಿಂಗೆ ಹಬ್ಬಕ್ಕೂ ಹೆಂಗೂ ಸೀರೆ ಬೇಕಿತ್ತಲ್ಲ, ಹಂಗೆ ತಗೋ, ಏನೇನು ಬೇಕು ಅದನ್ನೆಲ್ಲ ಹಂಗೆ ತೊಗೊಂಡು ಹೋಗುವಂತೆ, ಒಬ್ಳೆ ಹೆಂಗೆ ಹೋಗ್ತೀಯಾ ಅಂತ ಹೇಳ್ತಾ ಇದ್ರಮ್ಮ. ಸರಿ ಆಯಿತು ಅಂದ್ಬಿಟ್ಟು ಹಂಗೆ ಹೋಗಿದಂದು. ಸೊ ಸೀರೆ ನೋಡ್ತಾ ಇದ್ದೀವಿ. ಸೊ ನನಗೇನು ಅಷ್ಟೊಂದು ಸೀರೆಗಳು ಇಷ್ಟ ಆಗಲಿಲ್ಲ, ಯಾಕಂದರೆ ಎಲ್ಲ ಕಲೆಕ್ಷನ್ಸ್ ಖಾಲಿ ಆಗಿಬಿಟ್ಟಿತ್ತು ಅಂತಲೇ ಹೇಳ್ಬೋದು. ಅದಾದಮೇಲೆ ಇದೊಂದು ಫೈನಲ್ ಆಗಿ ಇದೊಂದು ಸೀರೆ ತುಂಬ ಇಷ್ಟ ಆಯಿತು. ಸೊ ನೋಡ್ತಾ ಇದ್ದೀನಿ. ಸೊ ಫ್ಯಾನ್ಸಿ ಸೀರೆಗಳೆಲ್ಲ ತುಂಬ ಚೆನ್ನಾಗಿತ್ತು, ಸಿಲ್ಕ್ ಸೀರೆಗಳ ಅಷ್ಟೊಂದು ಇಷ್ಟ ಆಗಿಲ್ಲ. ಸೊ ತುಂಬ ಬಜೆಟ್ ಇರೋದೇನು ತೊಗೊತಾ ಇಲ್ಲ ನಾನು, ತುಂಬ ಸಿಂಪಲ್ ಆಗಿರೋಂಥದ್ದೇ ತೊಗೋತಾ ಇದ್ದೀನಿ. ಸೊ ನೋಡೋಣ, ಬೇರೆ ಇನ್ನೂ ಮದುವೆಗೆಲ್ಲ ತೊಗೋಬೇಕಲ್ಲ, ಸುಮ್ಮನೆ ಸಿಲ್ಕ್ ಸೀರೆಸ್ ಎಷ್ಟೊಂದು ಇದೆ ನನ್ನ ಹತ್ರ. ಸೊ ಈ ಸೀರೆ ಇದು ನಂಗೆ ಇಷ್ಟ ಆಯ್ತೇನೋ, ಕಲರ್ ಕಾಂಬಿನೇಷನು ಸರಿ ಇದೆ ಇರಲಿ ಅಂತ ತೊಗೋತಾ ಇದ್ದೀನಿ. ಹೇಗಿದೆ ಕಾಮೆಂಟ್ ಮಾಡಿ ತಿಳಿಸಿ. ಸರಿ ಆಯಿತು, ಇದೇ ಇರಲಿ ಸಾಕು ಸಿಂಪಲಾಗಿ ಅಂತ ಅಂದ್ಬಿಟ್ಟು ಇದನ್ನ ತೊಗೊಂಡೆ. ನೋಡಿದೆ ತುಂಬ ಹೆವಿ ಸೀರೆಗಳೆಲ್ಲ, ಏನೂ ಅಷ್ಟೊಂದು ಇಷ್ಟ ಆಗಿಲ್ಲ. ನಂಗೆ ವಿಡಿಯೋ ಮಾಡೋಕ್ಕಾಗಿಲ್ಲ ತುಂಬ, ಸ್ವಲ್ಪ ವಿಡಿಯೋ ಮಾಡಿದ್ದೀನಿ ಅಷ್ಟೇ. ಇದು ಸೆರಗು ಮತ್ತು ಬ್ಲೌಸ್ ಪೀಸ್ ಈ ಕಲರ್ ಬರುತ್ತೆ. ಈ ಬ್ಲ್ಯಾಕ್ ಸೀರೆ ಬಂದು ಎಕ್ಸ್ಚೇಂಜ್ ಮಾಡಿಕೊಂಡೆ ನಾನು, ಗ್ರೀನ್ ಸೀರೆ ಬಂದು ಇದು ಕೋಚಂಪಲ್ಲಿ ಸೀರೆನ ತೊಗೊಂಡೆ. ಇದೆಲ್ಲ ತೊಗೊಂಡು ಮತ್ತು ಇಲ್ಲಿಂದನೇ ಫ್ರೂಟ್ಸು ಮತ್ತು ಫ್ಲವರ್ಸು ಇದನ್ನೆಲ್ಲ ತೊಗೊಂಡು ಹೋಗ್ಬಿಡು, ಮತ್ತು ಅಲ್ಲೆಲ್ಲ ಹೆಂಗೆ ಹೋಗ್ತೀಯೋ ಒಬ್ಳೆ, ಹೆಂಗೋ ನಂತಮ್ಮ ಬಂದಿದ್ದಲ್ಲ ಕಾರಲ್ಲಿ ಇಟ್ಕೊಂಡು ಹೋಗ್ಬೋದು ನೀನು ಅಂತ ಹೇಳ್ತಾ ಇದ್ರು ಅಮ್ಮ. ಸರಿ ಆಯಿತು ಹಂಗೆ ಮಾಡೋಣ ಅಂತ ಅಂದ್ಬಿಟ್ಟು ಸೀರೆ ತೊಗೊಂಡು ಅಲ್ಲಿಂದ ಹೂವು ಮಾರ್ಕೆಟಿಗೆ ಬಂದ್ವಿ. ಇಲ್ಲಿ ಹೂವು ತೊಗೋತಾ ಇದ್ದೀನಿ, ಹೂವು ಅಂತೂ ಡಬ್ಬಲ್ ರೇಟ್ ಆಗಿಬಿಟ್ಟಿದೆ ಎಲ್ಲ ಕೂಡ. ಸೊ ಶೋ ಫ್ಲವರ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ನಾವು ಎಂಗೇಜ್ಮೆಂಟ್ಗೆ ಕ್ಯಾರ್ ಮಾರ್ಕೆಟ್ಗೆ ಹೋಗಿದ್ರಿ, ವಿಡಿಯೋನ ನೋಡಿರ್ಬೋದು ನೀವು. ಏನು ಮಾಡೋಕ್ಕಾಗಲ್ಲ, ಹಬ್ಬ ಅಲ್ವಾ, ಹಬ್ಬ ದಿವಸ ರೇಟ್ ಇದ್ದೇ ಇರುತ್ತೆ. ಸೊ ಶೋ ಫ್ಲವರ್ಸ್ ಎಲ್ಲ ತೊಗೊಂಡು ಇಲ್ಲಿ ಸೇವಂತಿಗೆ ಹೂವು, ರೋಸು ಮತ್ತು ಮಲ್ಲಿಗೆ ಹೂವು ಬೇಕಾಗಿತ್ತು, ಅದನ್ನೆಲ್ಲ ತೊಗೋತಾ ಇದ್ದೀನಿ. ಮಲ್ಲಿಗೆ ಹೂವು 100 ಗ್ರಾಮ್ಸ್ಗೆ 100 ರುಪೀಸು. ಮೊನ್ನೆ ನಾನು 1/2 ಕೆಜಿ ಏನೋ ತೊಗೊಂಡಿದ್ದೆ, 1/2 ಕೆಜಿಗೆ 60 ರುಪೀಸ್ ಕೊಟ್ಟಿದ್ದೆ, ಇವತ್ತು 100 ಗ್ರಾಮ್ಸ್ಗೆ 100 ರುಪೀಸ್ ಅಂತೆ. ಇನ್ನೇನು ಮಾಡೋಕ್ಕಾಗಲ್ಲ, ಸರಿ ಕೊಡಿ ಅಂದ್ಬಿಟ್ಟು ನಾನು 100 ಗ್ರಾಮ್ಸ್ ತೊಗೊಂಡಷ್ಟೇ. ಒಂದು ಹೂವಾರ ಕೂಸ್ಬೋದು ಅಂತ ಅಂದ್ಬಿಟ್ಟು ರೋಸ್ ಇದು ತಾವರೆ ಹೂವು ಎಲ್ಲ ಹಾಕಿ ಕೋಸೋಣ ಅಂದ್ಕೊಂಡಿದ್ದೀನಿ. ನಾನೇ ಕೋಸೋದು ಯಾವಾಗಲೂ ಅಷ್ಟೇ, ನಾನು ತೊಗೊಂಬರಲ್ಲ, ನಾನೇ ಕೋಸಿ ಹಾಕೋದ್ರಲ್ಲಿ ಏನೋ ಒಂದು ಖುಷಿ ಸಿಗುತ್ತೆ ಅನ್ನೋ ಥರ. ಸೊ ಇಲ್ಲಿ ಎಲೆ ಎಲ್ಲ ಅಡಿಕೆ ಎಲ್ಲ ತೊಗೋತಾ ಇದ್ವಿ. ಎಲೆನೂ ಅಷ್ಟೇ, ಪ್ರೈಸ್ ತುಂಬ ಜಾಸ್ತಿ ಆಗಿದೆ ಅಂತ ಇದ್ರು ಅಮ್ಮ. ಎಲೆ ಒಂದು ಸ್ವಲ್ಪ ಅಡಿಕೆ ಎಲ್ಲ ಇದೆ, ಅಡಿಕೆ ಎಲ್ಲ ನಮ್ಮ ಮಾವನ ಶಾಪಲ್ಲಿ ಇರುತ್ತಲ್ಲ ಅದನ್ನ ಎತ್ತು ಕಳಿಸ್ತಾರೆ. ಸೊ ಎಲೆ ತೊಗೋತಾ ಇದ್ದೆ, ಮತ್ತು ಗಂದಿಗೆ ಐಟಮ್ಸ್ ಎಲ್ಲ ಬೇಕಾಗುತ್ತಲ್ಲ, ಗೆಜ್ಜೆ ವಸ್ತ್ರ ಕಡ್ಡಿ ಕರ್ಪೂರ ಈ ಥರದ್ದೆಲ್ಲ ಅದನ್ನೆಲ್ಲ ತೊಗೊಂಡು ಅದಾದಮೇಲೆ ಫ್ರೂಟ್ಸ್ಗೆ ಬಂದಿದ್ದೀನಿ. ಫ್ರೂಟ್ಸು ಅಷ್ಟೇ, ಎಲ್ಲ ಒಂದು ಸ್ವಲ್ಪ ಫ್ರೂಟ್ಸ್ ತೊಗೊಂಡೆ ಅಷ್ಟೇ, ಜಾಸ್ತಿ ಏನು ತೊಗೊಂಡಿಲ್ಲ. ಸುಮ್ಮನೆ ಅಮ್ಮ ಎಂಗೇಜ್ಮೆಂಟ್ದೆಲ್ಲ ಬೇರೆ ಕೊಟ್ಟಿದ್ರು, ಎಲ್ಲ ಕೂಡ ಎಷ್ಟೊಂದಿದೆ ಮನೆಯಲ್ಲಿ ಎಲ್ಲ ವೇಸ್ಟ್ ಆಗುತ್ತೆ ಅಂತ ಎಲ್ಲ ಒಂದು 1/2 ಕೆಜಿ ಒಂದು 5 ಥರ ಫ್ರೂಟ್ಸು ಮತ್ತು ಅನಾನಸ್ಸು ಬಾಳೆಹಣ್ಣು ಈ ಥರದ್ದೆಲ್ಲ ತೊಗೊಂಡೆ. ಮಾರ್ಕೆಟ್ ಆ್ಯಕ್ಚುಲಿ ಇದು ಬುಧವಾರ, ಬುಧವಾರನೇ ಇಷ್ಟು ರಶ್ ಇತ್ತು. ಇನ್ನು ನಾಳೆ ಬಂದರೆ ಇನ್ನು ಹೆಂಗಿರತ್ತೋ ಕತೆ ಗೊತ್ತಿಲ್ಲ. ಸೊ ವರಮಹಾಲಕ್ಷ್ಮಿ ಹಬ್ಬ ಅಂದ್ರೇ ಅಷ್ಟು, ಎಲ್ಲ ಹಬ್ಬಕ್ಕಿಂತ ಶಾಪಿಂಗ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಜಾಸ್ತಿ ಶಾಪಿಂಗ್ ಮಾಡ್ತೀವಿ ಅಂತಲೇ ಹೇಳ್ಬೋದು. ಸೊ ಲಕ್ಷ್ಮಿ ಅಲ್ವಾ, ಲಕ್ಷ್ಮಿಗೆ ಸ್ವಲ್ಪ ದುಡ್ಡು ಖರ್ಚು ಮಾಡಿ ಪೂಜೆ ಮಾಡ್ತೀವಿ ಅಂತಲೇ ಹೇಳ್ಬೋದು. ಬಟ್ ಎಲ್ಲ ಹಬ್ಬಕ್ಕೂ ನಾನು ಕಂಪೇರ್ ಮಾಡೋದು ತುಂಬ ಜನ ಮಾಡುವಂಥದ್ದು ಇರ್ಬೋದು, ಹಾಗೆ ತುಂಬ ಖುಷಿಯಾಗಿ ಮಾಡುವಂಥದ್ದು ಇರ್ಬೋದು ಹೆಣ್ಮಕ್ಳು ವರಮಹಾಲಕ್ಷ್ಮಿ ಹಬ್ಬ ಅಂತಲೇ ಹೇಳ್ಬೋದು. ಸೊ ಹೀಗೆ ಎಲ್ಲ ತೊಗೊಂಡು ಚಿಪ್ಪಿಗೆ ತೊಗೊಳ್ಳೋಣ ಅಂತ ಬಂದ್ವಿ. ಸೊ ಎಲ್ಲ ಒಂದಷ್ಟು ಫ್ರೂಟ್ಸ್ ಎಲ್ಲ ತೊಗೊಂಡು ಮನೆಗೆ ಬರೋಷ್ಟೊತ್ತಿಗೆ ಸಂಜೆ ಆಗಿತ್ತು.
ಅವಾಗ ವ್ಲಾಗ್ ಕಂಟಿನ್ಯೂ ಮಾಡಿಲ್ಲ, ಮತ್ತೆ ನೈಟು ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇಲ್ಲಿ ಹೂವು ಕೋಸಿ ಇಟ್ಬಿಡೋಣ, ಹೇಗೂ ತೊಗೊಂಬಂದಿದ್ದೀನಲ್ಲ ಮಲ್ಲಿಗೆ ಹೂವು, ಹೂವು ಕೋಸಿ ಇಟ್ಬಿಡೋಣ, ಹಾರ ಮಾಡಿ. ಮತ್ತೆ ನಾಳೆ ಅಂದರೆ ನಾಳೆ ತುಂಬ ಕೆಲಸಗಳಿರುತ್ತೆ, ಬೇರೆ ಹೂವುಗಳೆಲ್ಲ ಕೋಸೋದಿರುತ್ತೆ, ಹಾಗೆ ದೇವ್ರನ್ನ ಕೂರಿಸೋದಿರುತ್ತೆ, ಇದೆಲ್ಲ ಕೆಲಸ ಜಾಸ್ತಿ ಇರುತ್ತೆ. ಒಂದೇ ದಿವಸ ಮಾಡಿ ನಾನು ರೆಸ್ಟ್ ಮಾಡಿರೋದೆಲ್ಲ ಹೋಗ್ಬಿಡತ್ತೆ ಅಂತ ಅಂದ್ಬಿಟ್ಟು ಮಲ್ಲಿಗೆ ಹಾರದನ್ನು ಕೋಸ್ತಾ ಇರಿ. ಸೊ ನೋಡ್ಬೋದು ಹೇಗೆ ಕಾಣಿಸ್ತಾ ಇದೆ ಮಲ್ಲಿಗೆ ಹಾರ ಅಂದ್ಬಿಟ್ಟು. ನನಗಂತೂ ನಾನೇ ಕೋಸಿ ಹಾಕೋದ್ರಿಂದ ತುಂಬ ಖುಷಿ ಕೊಡುತ್ತೆ. ಇದು ಮಗ್ಗಿರೋದ್ರಿಂದ ಹಿಂಗಿದೆ, ಹರಳಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಹಾರ ಅಂತಲೇ ಹೇಳ್ಬೋದು. ಸೊ ಯಾರೆಲ್ಲ ಅವರೇ ಕೋಸಿ ಹಾಕ್ತೀರಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ನೀವು ಆ್ಯಕ್ಚುಲಿ ಈ ಹಾರನ ಹಬ್ಬ ದಿವಸ ಏನಾದರೂ ತೊಗೊತೀನಿ ಅಂತ ಅಂದರೆ ಆಲ್ಮೋಸ್ಟ್ 800-900 ಅಂತೂ ಇರುತ್ತೆ ಒಂದು ಹಾರ. ಸೊ ಇನ್ನೂ ಜಾಸ್ತಿನೇ ಇರುತ್ತೇನೋ ಅಂತ ಅಂದ್ಕೋತೀನಿ. ಬಟ್ ನನಗೆ ರೋಸ್ ಪೆಟಲ್ಸ್, ಪಿಂಕ್ ಕಲರ್ ರೋಸ್ ತೊಗೊಂಡಿದ್ದೆ. ಸೊ ಆ ಪೆಟಲ್ಸು ಮಧ್ಯ ತಾವರೆ ಹೂವನ ಹಾಕಿ ಕೋಸೋಣ ಅಂತ ಪ್ಲ್ಯಾನ್ ಮಾಡಿದ್ದು. ಸೊ ಚೆನ್ನಾಗಿ ಬಂತು ಅಂತಲೇ ಹೇಳ್ಬೋದು. ತಾವರೆ ಹೂವು ಕೂಡ ಸಖತ್ ಪ್ರೈಸ್ ಇತ್ತು, 80 ರುಪೀಸ್ಗೇನೋ 2 ಕೊಟ್ಟರು ಅಷ್ಟೇ. ಬಟ್ ಚೆನ್ನಾಗಿತ್ತು ಅಂದ್ಬಿಟ್ಟು ತೊಗೊಂಡೆ. ನೋಡ್ಬೋದು ಈ ರೀತಿ ಕೋಸಿದ್ದೀನಿ, ಹೇಗೆ ಕಾಣಿಸ್ತಾ ಇದೆ ಅಂದ್ಬಿಟ್ಟು. ಇದು ಸ್ವಲ್ಪ ಜಾಸ್ತಿನೇ ಟೈಮ್ ತೊಗೊಂಡು ಕೋಸಿದೆ, ಬಟ್ ಚೆನ್ನಾಗಿ ಬಂತು ಫೈನಲ್ ಆಗಿ ಅಂತಲೇ ಹೇಳ್ಬೋದು. ಈ ರೀತಿ ಒಂದು ಸ್ವಲ್ಪ ಗ್ರೀನರಿ ಎಲ್ಲ ಇಟ್ಬಿಟ್ಟು ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನನ್ನ ಮಗ ಈ ವಿಡಿಯೋ ಮಾಡೋದು, ನೀಟಾಗಿ ಮಾಡಿಲ್ಲ ಅವನು, ಬಟ್ ತುಂಬ ಚೆನ್ನಾಗಿ ಬಂದಿತ್ತು. ಹಬ್ಬಕ್ಕೆ ದೇವ್ರಿಗೆ ಹಾಕ್ತೀನಲ್ಲ, ಆವಾಗ ನೋಡಿ ಹೇಗೆ ಕಾಣಿಸ್ತದೆ. ಇದನ್ನು ನೀಟಾಗಿ ಒಂದು ಏನದು ಪ್ಲಾಸ್ಟಿಕ್ ಬಾಕ್ಸಲ್ಲಿ ಟಿಶ್ಯೂ ಪೇಪರ್ ಕೆಳಗೆ ಮೇಲೆ 2 ಟಿಶ್ಯೂ ಪೇಪರ್ ಹಾಕಿಬಿಟ್ಟು ಒಂದು ಬಾಕ್ಸಲ್ಲಿ ಹಾಕಿ ಟೈಟಾಗಿ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಇರುತ್ತೆ. ನಿಮ್ಗೆ ಆರಾಮಾಗಿ 1 ವೀಕ್ ಅಲ್ಲ 15 ಡೇಸ್ ಬೇಕಂದರೂ ಮಲ್ಲಿಗೆ ಮಗ್ಗ ಹಾಗೆ ಇರುತ್ತೆ. ಸೊ ಏನೂ ಆಗೋದಿಲ್ಲ ಅಂದರೆ ಇಷ್ಟೇ. ಇವತ್ತಿನ ವ್ಲಾಗ್ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋ ಒಂದಿಗೆ ಸಿಗ್ತೀನಿ, ಅಲ್ಲಿ ತನಕ ಬಾಯ್ ಬಾಯ್.